ಅಭಿವೃದ್ಧಿ ಅನ್ನೋದು ಮರೀಚಿಕೆ. ಜಿಲ್ಲಾ ಕ್ರೀಡಾಂಗಣ ಅಧ್ವಾನ ಎದ್ದು ಹೋಗಿದೆ. ಕ್ರೀಡಾಸಕ್ತರು ವಾಕರ್ಗಳಿಗೆ ಪ್ರತಿನಿತ್ಯವೂ ಕಿರಿಕಿರಿ ತಪ್ಪಿದ್ದಲ್ಲ. ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಮಂಡ್ಯದ ಈ ಕ್ರೀಡಾಂಗಣ. ಯಾವುದು ಕ್ರೀಡಾಂಗಣ? ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಬಗ್ಗೆ ನಿರ್ಲಕ್ಷ್ಯ. ಅಂತ ಮಹಾನ್ ವ್ಯಕ್ತಿಯ ಹೆಸರಿಟ್ಬಿಟ್ಟು ಆ ಕ್ರೀಡಾಂಗಣಕ್ಕೆ ಮೂಲ ಸೌಕರ್ಯದ ಕೊರತೆ ಇಟ್ಕೊಂಡು ಆ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಅಂತಂದ್ರೆ ಏನ್ರಿ ಹೇಳೋದು? ಅಂತ ಮಹಾನ್ ವ್ಯಕ್ತಿಯ ಹೆಸರಲ್ಲಿದೆ ಆ ಕ್ರೀಡಾಂಗಣ, ಅದಕ್ಕಾದ್ರೂ ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ ನಿಮ್ಗೆ ಯಾರಿಗೂ? ಮೂಲ ಸೌಕರ್ಯದ ಕೊರತೆ ಇದೆ, ಕ್ರೀಡಾಸಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 10 ಕೋಟಿ ಅನುದಾನ ಬಿಡುಗಡೆ ಆದ್ರೂ ಕೇರ್ಲೆಸ್. ಇನ್ನೆಷ್ಟು ಕೋಟಿ ಬೇಕ್ರಪ್ಪ ನಿಮ್ಗೆ ಒಂದು ಕ್ರೀಡಾಂಗಣವನ್ನ ಅಭಿವೃದ್ಧಿ ಮಾಡೋದಕ್ಕೆ? 10 ಕೋಟಿ ಬಿಡುಗಡೆ ಆಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಗೋಡೆ ಎಲ್ಲ ಕಿತ್ತೋಗಿದೆ, ಮೂಲ ಸೌಕರ್ಯದ ಕೊರತೆ ಇದೆ, ಕ್ರೀಡಾಸಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಬೆಳಗ್ಗೆ ಎದ್ದು ವಾಕ್ ಹೋಗೋರಿಗೆ ಕಿರಿಕಿರಿ ಆಗ್ತಾ ಇದೆ, ಬೇರೆ ಬೇರೆ ಚಟುವಟಿಕೆಗಳ ತಾಣ ಆಗ್ಬಿಟ್ಟಿದೆ ಅದು. ಅದಕ್ಕೆ ಅಂತಾನೆ ಗ್ರೌಂಡ್ ಮಾಡಿದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಅಂದಿನ ಕ್ರೀಡಾ ಸಚಿವ ಕೆಸಿ ನಾರಾಯಣ ಗೌಡ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ರು. 3 ವರ್ಷ ಕಳೆದ್ರೂ ಅಭಿವೃದ್ಧಿ ಕಾಣ್ತಾ ಇಲ್ಲ ಜಿಲ್ಲಾ ಕ್ರೀಡಾಂಗಣ. ಅಗತ್ಯ ಸೌಕರ್ಯಗಳಿಲ್ಲದೆ ಕ್ರೀಡಾಪಟುಗಳು ಪರದಾಡ್ತಾ ಇದ್ದಾರೆ. ನಿಮ್ಗೆ ಕ್ರೀಡಾಪಟುಗಳು ಗೆದ್ದು ಬರೀ ಮೆಡಲ್ಗಳನ್ನ ತಂದು ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರಬೇಕು, ಆದ್ರೆ ಅವ್ರಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣ ನಿರ್ಮಿಸಿದ್ರು ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ಅಲ್ಲಿನ ಅವ್ಯವಸ್ಥೆಯನ್ನ. ಬಾಯಾರಿಕೆ ಆದ್ರೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಹೆಸರಿಗಷ್ಟೇ ವಾಶ್ರೂಮ್ಸ್ ಇದೆ, ಶೌಚಾಲಯ ಇದೆ, ಆದ್ರೆ ಈವರೆಗೂ ಅದ್ರ ಬಾಗ್ಲೇ ಓಪನ್ ಮಾಡಿಲ್ಲ. ಅದ್ರ ಸುತ್ತ ಗಿಡಗಂಟೆಗಳು ಬೆಳ್ಕೊಂಡು ಕ್ರೀಡಾಂಗಣ ಹಾಳಾಗ್ತಾ ಇದೆ. ವಾಶ್ರೂಮ್ ಬಾಗ್ಲೇ ಓಪನ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದೀರಿ? ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಅಲ್ಲಿಗೆ. ಅಭಿವೃದ್ಧಿ ಹೆಸರೇಳಿ ಈ ರೀತಿ ಮಾಡ್ತಾ ಇದ್ದೀರಿ. ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣ ನಿರ್ಮಿಸಿದ್ರು ಕೇಳೋರಿಲ್ಲ, ಅಲ್ಲಿನ ಗಲೀಜ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀರಿ. ಏನ್ರಿ ಸ್ಪೋರ್ಟ್ಸ್ ಪರ್ಸನ್ಸ್ ಇರುವಂತ ಜಾಗವ ಅದು? ಒಂದು ಕ್ರೀಡಾಂಗಣ ಇರುವಂತ ಜಾಗನ ಅದು? ದುಡ್ಡು ಸಾರ್ವಜನಿಕರ ತೆರಿಗೆ ಹಣ ಅನ್ನೋದು ನಿಮಗೆ ಗೊತ್ತಾಗಲ್ವಾ? ನಿಮ್ ಇಷ್ಟ ಬಂದಂಗೆ ಅದನ್ನು ಬಳಸಕ್ಕೆ 10 ಕೋಟಿ ರೂಪಾಯಿ ರಿಲೀಸ್ ಆಗಿದೆ, ಅದಕ್ಕೆ ಅನುದಾನ ಸಿಕ್ಕಿದೆ. ಕುಡಿದು ತಿಂದು ಎಲ್ಲ ಅಲ್ಲಲ್ಲೇ ಬಿಸಾಕಿ ಅದನ್ನು ಸ್ವಚ್ಛಗೊಳಿಸೋರು ಕೂಡ ಗತಿ ಇಲ್ಲ. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಹೆಸರಿಗಷ್ಟೇ ಶೌಚಾಲಯ ಇದೆ, ಇದ್ರವರೆಗೂ ಅದ್ರ ಬಾಗ್ಲೇ ಓಪನ್ ಆಗಿಲ್ಲ. ಅಭಿವೃದ್ಧಿ ಹೆಸರೇಳಿ ಬೀಗ ಜಡ್ದಿದ್ದಾರೆ ಅಧಿಕಾರಿಗಳು. ಏನಕ್ಕೆ ಬೀಗ ಹಾಕಿದಿರಿ? ಜಿಲ್ಲಾಡಳಿತ ಹಾಗೂ ಕ್ರೀಡಾ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಕ್ಕೆ ಬೀಗ ಹಾಕೊಂಡು ಏನ್ ಮಾಡ್ತೀರಿ ಅದನ್ನ? ವಾಟ್ ಇಸ್ ದ ಯೂಸ್? ಅಷ್ಟೆಲ್ಲ ಮಾಡ್ಬಿಟ್ಟು ಬೀಗ ಹಾಕಿ ಏನ್ ಸಿಕ್ತು ನಿಮ್ಗೆ? ಮಂಡ್ಯ ಡಿಸಿ ನಮ್ಮ ಜೊತೆಗೆ ಡಾಕ್ಟರ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್, ಸಿಂಧೂರ ಪವರ್ ಟಿವಿ ಇಂದ. ಹಾ, ಗುಡ್ ಮಾರ್ನಿಂಗ್. ನಮಸ್ಕಾರ ಹೇಳಿ ಸರ್. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿನಲ್ಲಿರೋ ಕ್ರೀಡಾಂಗಣದ ಅವ್ಯವಸ್ಥೆ ನೋಡ್ತಿದ್ರೆ ಇಟ್ ಇಸ್ ಅ ಡಿಸಾಸ್ಟರ್ ನಿಜವಾಗ್ಲೂ. ಏನ್ ಹೇಳ್ತೀರಿ ನೀವು? ಐ ಡೋಂಟ್ ಸ್ಪೀಕ್ ಎನಿಥಿಂಗ್, ನೀವೇ ಹೇಳಬೇಕು. ಅಲ್ಲಲ್ಲ, ಅದು ಈಗಾಗಲೇ 10 ಕೋಟಿಗೆ ಕಾಮಗಾರಿ ಮಂಜೂರಾಗಿ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದೆ. ಕೆಲವು ತಾಂತ್ರಿಕ ಮತ್ತು ಆಡಳಿತಾತ್ಮಕ ಕಾರಣಗಳಿಂದ ಅದು ಸ್ಥಗಿತ ಆಗಿದೆ. ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾವು ಆಯುಕ್ತರಿಗೆ, ಕ್ರೀಡಾ ಇಲಾಖೆ ಆಯುಕ್ತರಿಗೆ ಸ್ವತಃ ನಾನು ಪತ್ರ ಬರೆದಿದ್ದೇನೆ, ದೂರವಾಣಿ ಮೂಲಕ ಕರೆ ಮಾಡಿ ಹೇಳಿ ತಿಳಿಸಿದ್ದೇನೆ. ಈಗ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸಲಿಕ್ಕೆ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಕರೀಲಿಕ್ಕೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ. ಹಾಗಾಗಿ ಶೀಘ್ರದಲ್ಲೇ ಇನ್ನೇನು ಸುಮಾರು 90% ಕೆಲಸ ಮುಕ್ತಾಯ ಆಗಿದೆ, ಇನ್ನು 10% ಕೆಲಸ ಏನಿದೆ ಅದನ್ನ ಮುಕ್ತಾಯ ಮಾಡಿ ಇಮಿಡಿಯೇಟ್ ಆಗಿ ನಾವು ಅದನ್ನ ಕಾಮಗಾರಿ ಕ್ರೀಡಾಂಗಣವನ್ನು 10% ವರ್ಕ್ ಬಾಕಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ನೀವು ಅಲ್ಲಿಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಅಲ್ಲಿ ಗಲೀಜ್ ಎಷ್ಟಿದೆ, ಕುಡಿದು ತಿಂದು ಅಲ್ಲೇ ಎಲ್ಲ ಬಿಸಾಡ್ ಹೋಗಿರೋದಷ್ಟು, ಒಂದು ಕ್ಲೆನ್ಲಿನೆನ್ಸ್ ಮೇಂಟೈನ್ ಆಗಿಲ್ಲ, ಒಂದು ರೆಸ್ಟ್ ರೂಮ್ಗಳು ಸರಿಯಾಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಟ್ಯೂಬ್ ಲೈಟ್ ಹಾಳಾಗಿದೆ ಅದನ್ನ ಹಾಕೋರಿಲ್ಲ, ಗೋಡೆಗಳೆಲ್ಲ ಬಿರುಕ್ ಬಿಡ್ಕೊಂಡು ಹೋಗಿದೆ, ಅಲ್ಲಿ 90% ಕೆಲಸ ಆಗಿದೆ ಅನ್ನುವಂತ ಯಾವ ಸೀನು ಕಾಣಿಸ್ತಾ ಇಲ್ಲ ಸರ್. ಏನ್ ಎಸ್ಟಿಮೇಟ್ ಅಲ್ಲಿ ಏನಿತ್ತು ಅದು ಆಗಿದೆ. ಈಗ ತಾವೇನ್ ಹೇಳ್ತಾ ಇದ್ರೆ ಅದನ್ನ ನಾನು ವಿಸಿಟ್ ಮಾಡಿದೀನಿ, ಅಲ್ಲಿ 2 ಸಲ ಕ್ರೀಡಾಂಗಣಕ್ಕೆ ವಿಸಿಟ್ ಮಾಡಿದೀನಿ. ಈಗ ಏನ್ ಕಾಮಗಾರಿ ಸ್ಥಗಿತ ಆಗಿದೆ, ಸ್ಥಗಿತ ಆಗಿರೋಂತ ಕಾಮಗಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡಿ ಅದನ್ನ ಶೀಘ್ರವಾಗಿ ಅದನ್ನ ಚಾಲನೆ ಮಾಡ್ತೀವಿ. ಐ ಹೋಪ್ ಯು ಡೂ ಇಟ್, ಯಾಕಂದ್ರೆ ನಿಜವಾಗ್ಲೂ ಇದು ಜನಗಳ ತೆರಿಗೆ ಹಣದಿಂದ ಆಗಿರೋಂಥದ್ದು. ಅಲ್ಲಿ ಕ್ರೀಡಾಪಟುಗಳಿಗೂ ಕೂಡ ಸಿಗ್ತಾ ಇಲ್ಲ, ಬೇರೆ ಬೇರೆ ಚಟುವಟಿಕೆಗಳಿಗೆ ಅದು ಉಪಯೋಗಕ್ಕೆ ಬರ್ತಾ ಇದೆ, ಬೇಕಾಗಿರೋದಕ್ಕೆ ಉಪಯೋಗ ಬರ್ತಿಲ್ಲ ಅಂತಂದ್ರೆ ಅಂತ ಮಹಾತ್ಮರ ಹೆಸರಿಟ್ಟು ಏನ್ ಪ್ರಯೋಜನ ಇದೆ ಹೇಳಿ? ಖಂಡಿತ ಅವ್ರಿಗೆ ಮಾಡ್ತೀರಾ ಅವಮಾನ ಇದು? ಇದು ಪವರ್ ಟಿವಿ ಫಾಲೋ ಅಪ್ ಅಲ್ಲಿ ಇರುತ್ತೆ ಸರ್, ಐ ಹೋಪ್ ನೀವು ಇದ್ರ ಬಗ್ಗೆ ಗಮನ ತಗೊಂಡು ಮಾಡ್ತೀರಿ ಅಂತ ಹೇಳಿ. ಡೆಫಿನೆಟ್ಲಿ. ಥ್ಯಾಂಕ್ ಯು.